ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಚಂದನ ಸಜ್ಜನ್ ಸಿಂಪಲ್ ಲೈಫ್ಗೆ ಸ್ವಾಗತ. ನಾನು ಚಂದನ. ಇವತ್ತಿನ ಸ್ಪೆಷಲ್ ಬಂದು ಬ್ರೆಡ್ನಿಂದ ರುಚಿಯಾದ ಜಾಮೂನ್ ಮಾಡ್ತಾ ಇದ್ದೇನೆ. ತುಂಬ ಈಸಿಯಾಗಿ ಹಾಗೂ ಗೊತ್ತೇ ಆಗೋದಿಲ್ಲ ಜಾಮೂನ್ ಹೇಗಾಗಿದೆ ಅಂತ. ಈ ರೆಸಿಪಿ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮಾತ್ರ ನೋಡಬಹುದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಬ್ರೆಡ್ ಜಾಮೂನ್ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. ನಾನು ಇಲ್ಲಿ 4 ಬ್ರೆಡ್ ಪೀಸ್ ತೊಗೊಂಡಿನಿ. ನೋಡಿ, 4 ಇಲ್ಲದ್ರೆ 5 ತೊಗೋತೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ನೀವು. ನಾನು 4 ಇಲ್ಲದ್ರೆ 5 ತೊಗೋತೀನಿ. 4ರಿಂದ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದರಿಂದ ನೀವು ಬ್ರೆಡ್ ಜಾಮೂನ್ ಮಾಡ್ಬೋದು, ಡಬಲ್ ಕಾ ಮಿಠಾ ಮಾಡ್ಬೋದು, ಬ್ರೆಡ್ ಹಲ್ವಾ ಮಾಡ್ಬೋದು, ನಾನಾ ರೀತಿ ಸ್ವೀಟ್ಗಳನ್ನು ತಯಾರು ಮಾಡ್ಬೋದು. 4 ಬ್ರೆಡ್ ಪೀಸು ಹಾಗೂ 1 ಬಟ್ಲ ಸಕ್ಕರೆ, 2 ಏಲಕ್ಕಿ ತೊಗೊಂಡಿನಿ ನೋಡಿ ನಾನು, ಹಾಗೂ ಒಂದು ಅರ್ಧ ಬಟ್ಲಿನಷ್ಟು ಹಾಲು, ಮತ್ತು ಕೊಬ್ಬರಿ ತುರಿ. ಮನೆಯಲ್ಲಿ ಮಿಕ್ಸರ್ನಲ್ಲಿ ನಾವು ಒಣ ಕೊಬ್ಬರಿ ಸಣ್ಣಾಗಿ ನಾನು ಪುಡಿ ಮಾಡಿದ್ದೇನೆ, ನೋಡ್ಬೋದು ನೀವು. ಹಾಗೂ ಫುಡ್ ಕಲರು, ಇದರಲ್ಲಿ ನಾನು 2 ನಮೂನೆ ಮಾಡ್ತಾಯಿದ್ದೀನಿ. ಅಂದರೆ ಫಿಲಪ್ಗೆ ನಾನು ಇದು ಹಸಿರು ಕಲರನ್ನು ಇದು ಕೊಬ್ಬರಿಯಲ್ಲಿ ಮಿಕ್ಸ್ ಮಾಡ್ಕಂಡು ನಾನು ರೋಲ್ ಮಾಡಿ ಅದರಲ್ಲಿ ಹಾಕೋತೀನಿ. ಹಾಗೂ 1 ಸ್ಪೂನಷ್ಟು ನಾನು ಕೆನೆ ತೊಗೊಂಡಿನಿ ಇದರಲ್ಲಿ ಮಿಕ್ಸ್ ಮಾಡೋದು. ನಾನು ಹೇಳ್ತೀನಿ ನಾನು ನಿಮಗೆ ಮಾಡುವಾಗ ಹೇಗಂತ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾವು ಚಾಚನಿಗೆ ಇಟ್ಕೊಳ್ತೀನಿ. ಬ್ರೆಡ್ಡು ಅಂಚನ್ನು ತೆಗಿಬೇಕು. ರೆಡ್ ಕಲರ್ ಏನು ಅಂಚಿದೆ ಅದನ್ನು ಕಟ್ ಮಾಡ್ಕೊಳ್ಬೇಕು. ಅಷ್ಟೊತ್ತು ನಾವು ಏನು ಮಾಡ್ತೀನಿ, ಚಾಚನಿಗೆ ಮೊದಲು ಇಟ್ಕೊಳ್ತೀನಿ. ಇವು ಏನು 2 ಏಲಕ್ಕಿದೆ ನೋಡಿ, ಸ್ವಲ್ಪ ಜಜ್ಜಿಬಿಡಿ ಒಂದರಲ್ಲಿ 2 ಭಾಗವಾಗಿ. ಏನು ಪುಡಿ ಹಾಕೋದು ಬೇಡ, ಬೇಕಂದರೆ ನೀವು ಏಲಕ್ಕಿ ಪುಡಿ ಹಾಕ್ಕೊಳ್ಬೋದು. ಫ್ಲೇವರಿಗೆ ಅಂತ ನಾನು 2 ಏಲಕ್ಕಿ ನಾನು ಜಜ್ಜಿ ಇಟ್ಕೊಂಡಿದ್ದೇನೆ. ಬನ್ನಿ ಈಗ ಚಾಚನಿಗೆ ಇಡೋಣ. ಬನ್ನೀಗ ಚಾಚನಿಗೆ ಇಟ್ಕೊಳ್ತೀನಿ. ಒಂದು ಬಟ್ಲು ಸಕ್ಕರೆಗೆ 1.5 ಬಟ್ಲು ನೀರು ಇಟ್ಕೊಳ್ತೀನಿ ನಾನು. ಅಂದರೆ 5 ಬ್ರೆಡ್ ಪೀಸಿಗೆ ನಾವು 1 ಬಟ್ಲು ಸಕ್ಕರೆ, 1.5 ಬಟ್ಲ ನೀರು ಕರೆಕ್ಟಾಗಿರುತ್ತೆ ಚಾಚನಿ. ನೀವು 8-10 ಹಂಗೆ ಮಾಡಿದರೆ ಜಾಮೂನು, ಅಂದರೆ 8-10 ಪೀಸು ಬ್ರೆಡ್ ಪೀಸಿನಿಂದ ಜಾಮೂನು ಮಾಡಿದರೆ ನೀವು 2 ಬಟ್ಲು ಸಕ್ಕರೆ ಹಾಗೂ 2 ಬಟ್ಲೆ ನೀರು ಇಡ್ಬೋದು. ಈಗ ಚೆನ್ನಾಗಿ ನಾನು ಪಾಕ ಕುದಿಯೋಕ್ಕೆ ಬಿಡ್ತೀನಿ. ಇದರಲ್ಲಿ ಜಜ್ಜಿಟ್ಟಿರುವ 2 ಏಲಕ್ಕಿಗಳನ್ನು ಹೀಗೆ ಹಾಕ್ಕೊಳ್ತೀನಿ. ಚೆನ್ನಾಗಿ ಫ್ಲೇವರ್ ಬರುತ್ತೆ ಸಿಪ್ಪೆಯಿಂದ, ಹಾಗೂ ಸಿಪ್ಪೆಯಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಕುದ್ದಿ ಉಬ್ಬುತ್ತೆ. ಇದು ಕೂಡ ಇದರಲ್ಲಿ ಹಾಕ್ಕೊಳ್ತೀನಿ. ಇದೇ ರೀತಿಯಾದ ನಿಮ್ಗೆ ವೆರೈಟಿಯಾಗಿ ಬ್ರೆಡ್ ಜಾಮೂನ್ ಆಯ್ತಿದು. ಹಾಗೂ MTR ಗುಲಾಬ್ ಜಾಮೂನ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಜ್ಯೂಸಿಯಾಗಿ ಬರಬೇಕಾದ್ರೆ ಅದರಿಂದ ಜಾಮೂನ್ ಮಾಡಿದ್ದೇನೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೂ ಒರಿಯೋ ಬಿಸ್ಕಿಟ್ ಬ್ರೆಡ್ನಿಂದ ಸೂಪರಾದ ಗ್ಯಾಸ್ ಹಚ್ಚದೇನೆ ಕೇಕ್ ಮಾಡಿದ್ದೇನೆ. ಅದು ಮತ್ತು ಹನಿ ಕೇಕು. ಎಲ್ಲ ರೆಸಿಪಿ, ನಾನಾ ರೀತಿಯ ರೆಸಿಪಿಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಾನು ನೋಡಿ ಈ ಪೀಸ್ ಹೇಗೆ ನಾನು ಕಟ್ ಮಾಡಿದ್ದೀನಿ, ರೆಡ್ ಕಲರ್. ಆ ರೀತಿಯಾಗಿ ನೀವು ಪೂರ್ತಿಯಾಗಿ ರೆಡ್ ಕಟ್ ಮಾಡ್ಕೊಳ್ಳಿ. ಇದು ಕಟ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ನಾನು ಎಲ್ಲ ಬ್ರೆಡ್ ಕಟ್ಗಳನ್ನು ಹೀಗೆ ತೆಗೆದಿಟ್ಟಿದ್ದೇನೆ ನೋಡಿ. 5 ಬ್ರೆಡ್ ತೊಗೊಂಡಿನಿ ನಾನು, 5 ಬ್ರೆಡ್ ಪೀಸ್ಗಳು. ಈ ರೀತಿಯಾಗಿ ರೆಡ್ ಅಂಶ ಯಾವುದನ್ನೂ ಇರಬಾರ್ದು, ವೈಟ್ ಕಲರೇ ಇರಬೇಕು. ಈ ರೀತಿಯಾಗಿ ನೀಟಾಗಿ ಹೀಗೆ ಕಟ್ ಮಾಡಿ. ಇವೇನು ವೇಸ್ಟ್ ಆಗೋದಿಲ್ಲ ನಿಮಗೆ. ಅವಲಕ್ಕಿ ಒಗ್ಗರಣೆ ಮಾಡುತ್ತೀರಲ್ವ, ಸಣ್ಣಾಗಿ ಹೆಚ್ಚಿ ಅವಲಕ್ಕಿ ಒಗ್ಗರಣೆ ಹಾಕುವಾಗ ಚೆನ್ನಾಗಿ ಇವು ಕೂಡ ಅದರಲ್ಲಿ ಹಾಕಿ ಫ್ರೈ ಮಾಡ್ತಿದ್ರೆ ತುಂಬ ಸೂಪರಾಗಿ ಬರುತ್ತೆ. ಇಲ್ಲಾಂದರೆ ಹೀಗೆ ಒಣಗಿಸಿ ನೀವು ಪುಡಿ ಮಾಡಿಟ್ರೆ, ನೀವು ಬೋಂಡ ಅದನ್ನು ಮಾಡ್ತಾರಲ್ವ, ಅದರಲ್ಲಿ ಆ ಪುಡಿಯಲ್ಲಿ ಉಳ್ಳಾಡಿಸಿ ನಾವು ಕರೆದ್ರೆ ಕ್ರಿಸ್ಪಿಯಾಗಿ ಬೋಂಡ ಬರುತ್ತೆ ನೋಡಿ. ಇಲ್ಲಿ ನಮ್ಮದು ಚಾಚನಿ ಕೂಡ ರೆಡಿಯಾಗಿದೆ. ಪೂರ್ತಿಯಾಗಿ ಪಾಕ್ ಏನು ಮಾಡೋದು ಬೇಡ, ನೀವು ಸ್ವಲ್ಪ ಕೈಗೆ ಅಂತ ಇರಬೇಕು. ಆ ರೀತಿಯಾಗಿ ಪಾಕ್ ಮಾಡಿದರೆ ಸಾಕು. ಇವುಗಳನ್ನು ಬ್ರೆಡ್ ಪೀಸ್ಗಳೇ ಇದ್ದಾವೆ ಎಲ್ಲ, ಇವು ಚೆನ್ನಾಗಿ ಮುರ್ಕೊಳ್ಬೇಕು ಕೈಯಲ್ಲಿ. ಇಲ್ಲ ಸಣ್ಣ ಮಿಕ್ಸಿ ಜಾರ್ನಲ್ಲಿ ಕೂಡ ನೀವು ಸಣ್ಣಾಗಿ ಪುಡಿ ಮಾಡ್ಕೊಳ್ಬಹುದು. ಕೈಯಿಂದ ಈಸಿಯಾಗಿ ಬರುತ್ತೆ. ಫ್ರೆಶ್ ಆಗಿದೆ ಬ್ರೆಡ್ಡು. ಪೂರ್ತಿಯಾಗಿ ನಾನು ಮುರಿದು ನಿಮಗೆ ತೋರಿಸ್ತೀನಿ. ನೋಡಿ, ಎಲ್ಲ ಬ್ರೆಡ್ಗಳನ್ನು ತುಂಡು ತುಂಡಾಗಿ ಮಾಡಿದ್ದೇನೆ ನಾನು. ಇದು ಒಂದು ಪಾತ್ರೆಯಲ್ಲಿ ತೆಗೆದಿದ್ದೇನೆ ನಾನು. ಈ ರೀತಿ ಒಂದು ಅಗಲವಿರುವ ಪಾತ್ರೆಯಲ್ಲಿ ತೆಗೆದು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಹಾಲು ಹಾಕಿ ನಾದಿ ತುಂಬ ಸೂಪರಾಗಿ ಸಾಫ್ಟಾಗಿ ಬರುತ್ತೆ ಜಾಮೂನು. ನಿಮಗೆ ಮಿಕ್ಸಿ ಹಾಕೋದೇ ಬೇಡ, ತುಂಬ ಸಾಫ್ಟಾಗಿ ಬರುತ್ತೆ ಇದು ಹಿಟ್ಟು. ನೀವು ನಾದ್ಮೇಲೆ ಗೊತ್ತಾಗುತ್ತೆ. ಈಗ ಚೆನ್ನಾಗಿ ಸ್ವಲ್ಪನೇ ಹಾಲು ಹಾಕಿ ನೀವು ನಾದ್ಕೊಳ್ಳಿ. ಇಲ್ಲಿ ನಮ್ಮ ಪಾಕ್ ರೆಡಿಯಾಗಿದೆ. ಬಿಸಿನೇ ಇದೆ, ಇದು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ರೀತಿ ಇರಬೇಕು ನಮ್ಮ ಪಾಕ. ಅಂದರೆ ಬೆರಳಲ್ಲಿ ಬೆರಳಿಟ್ಟರೆ ಸ್ವಲ್ಪ ಅಂಟ್ತಾ ಇರಬೇಕು. ಇನ್ನು ನಿಮಗೆ ಒಂದೆಳೆ ಪಾಕ ಏನು ಬೇಡ. ನೋಡಿ, ಅಂಟ್ತಾ ಇರಬೇಕು ಅಷ್ಟೇ. ಪರ್ಫೆಕ್ಟಾಗಿ ಜಾಮೂನ ಪಾಕು ಹೀರ್ಕೊಳ್ಳುತ್ತೆ. ಇದು ಮುಚ್ಚಿಡ್ತೀನಿ ಇವಾಗ. ಬನ್ನಿ, ಈಗ ಹಿಟ್ಟು ನಾದೋಣ. ಹಾಲು ಸ್ವಲ್ಪನೇ ಹಾಕಿ ನೀವು ಹಿಟ್ಟು ನಾದ್ಕೊಳ್ಬೇಕಾಗತ್ತೆ. ಪೂರ್ತಿಯಾಗಿ ನೀವು ಹಾಲು ಒಮ್ಮೆಲೆ ಹಾಕಿದರೆ ನೀರಾಗಿಬಿಡುತ್ತೆ ಹಿಟ್ಟು. ಸ್ವಲ್ಪ ನೋಡಿ ಹಾಲು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ನಾದ್ಕೊಳ್ಳಿ. ಅಂಗೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಆಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ನಿಮಗೆ. ಚೆನ್ನಾಗಿ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಳ್ಳಿ ಈ ರೀತಿಯಾಗಿ. ಪೂರ್ತಿಯಾಗಿ ನಾನು ನಾದಿ ನಿಮಗೆ ತೋರಿಸ್ತೀನಿ. ಪೂರ್ತಿಯಾಗಿ ಈ ರೀತಿಯಾಗಿ ಹಿಟ್ಟು ನಾದಿದ್ದೇನೆ ನಾನು. ಈಗೇನು ಮಾಡಬೇಕು, ಒಂದು ತಾಟ್ ತಗೋಬೇಕು. ಆ ತಾಟ್ನಲ್ಲಿ ಈ ಹಿಟ್ಟನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಮಾಡಿ ನೋಡಿ. ಈ ರೀತಿಯಾದ ಜಾಮೂನ್ಗಳು ಡಬಲ್ ಕ ಮೀಟ ಮಾಡಿರ್ತೀರ ನೀವು. ಈ ರೀತಿಯಾದ ಜಾಮೂನ್ ಮಾಡಿ ಈ ರೀತಿಯಾಗಿ ಬೆರಳಿನಿಂದ ಪ್ರೆಸ್ ಮಾಡ್ತಾ ನೀವು ನಾದಬೇಕಾಗತ್ತೆ. ಒಳಗಡೆ ಏನು ನಮ್ದು ಗಂಟು ಇರುತ್ತೆ ನೋಡಿ, ಯಾವುದೂ ಇರಲ್ಲ. ತುಂಬ ಸಾಫ್ಟಾಗಿ ಬರುತ್ತೆ. ಈ ರೀತಿಯಾಗಿ ನೀವು ನಾದ್ಕೊಳ್ಳಿ. ಅಂಗೈಯಿಂದ ಸ್ಮ್ಯಾಶ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ. ಸ್ವಲ್ಪ ಎಣ್ಣೆ ಕೈಯನ್ನು ಹಚ್ಚಿ ಸವರಿ ಇದಕ್ಕೆ ಮುದ್ದೆ ಮಾಡಿಕೊಳ್ಳಿ. ನೋಡಿ, ಸ್ವಲ್ಪ ಎಣ್ಣೆ ಕೈಯನ್ನು ನಾನು ಸವರ್ತೀನಿ. ಇಲ್ಲಾಂದರೆ ತುಪ್ಪ ಹಚ್ಬೋದು. ಎಣ್ಣೆನ ತುಪ್ಪನ ನೀವು ಯಾವ ಬೇಕೋ ಅದು ಸ್ವಲ್ಪ ಕೈಯಿಂದ ಹಚ್ಚಿ ಮಾಡ್ಬೋದು. ನನ್ನ ಮಗ ಇಲ್ಲ ಇವತ್ತು ಮೊಬೈಲ್ ಹಿಡಿಯೋಕ್ಕೆ, ಹಾಗಾಗಿ ಒಂದು ಕೈಯಿಂದ ಮೊಬೈಲ್ ಹಿಡಿದು ಒಂದು ಕೈಯಿಂದ ನಾನು ಜಾಮೂನ್ ಮಾಡಿ ತೋರಿಸ್ತಾ ಇದ್ದೀನಿ. ಹೋಮ್ವರ್ಕ್ ಮಾಡ್ತಾಯಿದ್ದಾನೆ ನನ್ನ ಮಗ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟಾಗಿದೆ ನೋಡಿ. ನೀವು ನಂಬಕ್ಕೆ ಆಗಲ್ಲ ನೋಡಿ, ಮೈದಾ ಹಿಟ್ಟು ಥರನೇ ಇದೆ. ಇದು ಬ್ರೆಡ್ ಕ್ರಮ್ನಿಂದ ಆಗಿದೆ ಹಿಟ್ಟು ಅಂತ ಗೊತ್ತೇ ಆಗೋದಿಲ್ಲ. ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಅದರಲ್ಲಿ ಫಿಲಪ್ ಮಾಡೋಕ್ಕೆ ಏನೆಲ್ಲ ಬೇಕು, ಜಾಮೂನಲ್ಲಿ ಫಿಲಪ್ ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಳ್ತೀನಿ ಹಿಟ್ಟು. ಅಂದರೆ ಕೊಬ್ಬರಿ ತುರಿ ಒಂದೆರಡು ಸ್ಪೂನು, ಅರ್ಧ ಚಮಚದಷ್ಟು ಕೆನೆ ಹಾಗೂ ಗ್ರೀನ್ ಫುಡ್ ಕಲರ್ ನಾನು ಹಾಕ್ಕೊಂಡಿದ್ದೇನೆ. ನೀವು ಯಾವ ಬೇಕೋ ಅವು ಕಲರ್ ಹಾಕ್ಬೋದು. ನೀವು ಕೆನೆ ಇಲ್ಲ ಮನೆಯಲ್ಲಿ ಅಂತಂದರೆ ಸ್ವಲ್ಪ ತುಪ್ಪ ಹಾಕಿ, ಇಲ್ಲಾಂದರೆ ಚೂರು ಗಟ್ಟಿ ಹಾಲು ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೆರಳಿನಿಂದ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಜಾಮೂನ್ ಮಾಡೋಕ್ಕೆ ರೆಡಿ ಮಾಡೋಣ. ನನ್ನ ಮಗ ಬಂದನು, ಹೋಮ್ವರ್ಕ್ ಮುಗಿದಿದೆ. ಈಗ ಮೊಬೈಲ್ ವಿಡಿಯೋ ಮಾಡ್ತಾಯಿದ್ದಾನೆ ನೋಡಿ ಮೊಬೈಲ್ನಿಂದ. ಇದು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ. 2 ನಿಮಿಷ ನೆನೆದರೆ ಸಾಕು. ಇದು ನಾನು ಫಿಲಪ್ ಮಾಡೋಕ್ಕೆ ಏನು ಮಾಡಿದ್ದೇನಲ್ವ ಕಲಸಿಟ್ಟಿದ್ದೇನೆ ಅದು ಇದೆ. ಈ ರೀತಿಯಾಗಿ ಗಟ್ಟಿಯಾಗಿ ಉಂಡೆ ಬರಬೇಕು ಸಾಫ್ಟಾಗಿ. ಈಗ ಏನು ಮಾಡಬೇಕು, ನಿಮ್ಗೆ ಎಷ್ಟು ಬೇಕು ಜಾಮೂನಿಗೆ ಅಷ್ಟೇ ಆಕಾರದಲ್ಲಿ ಉಳ್ಳೆಯನ್ನು ಕಡ್ಕೊಳ್ಳಿ. ಚೆನ್ನಾಗಿ ನೀವು ಒಂದು ಸಲ ರೌಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಸ್ ಮಾಡಿ. ಇದರಲ್ಲಿ ನಾವೇನು ಕೊಬ್ಬರಿ ತುರಿಯಿಂದ ಮಾಡಿರುವ ಉಂಡೆ ಇದೆ ಅಲ್ವ, ಸ್ವಲ್ಪನೇ ಇಡಬೇಕು ನೀವು. ಒಂದೆರಡೇ ಬೆರಳಲ್ಲಿ ಇಟ್ಟು ನೋಡಿ, ಈ ಥರ ನಮ್ಗೆ ತೋರಿಸ್ತೀನಿ ನಾನು ನಿಮಗೆ. ಈ ರೀತಿಯಾಗಿ ಸಣ್ಣ ಆಕಾರದಲ್ಲಿ ಉಂಡೆಯನ್ನು ಒಳಗಿಟ್ಟು ಪ್ರೆಸ್ ಮಾಡಿ ನಾವು ಕೈಯಿಂದ ಸ್ವಲ್ಪ ಬಟ್ಟೆ ತಗೊಂಡು ಕೈಯನ್ನು ಒರೆಸ್ಕೊಳ್ಳಿ. ಯಾಕಂದರೆ ಹಸಿರು ಕಲರು ವೈಟ್ ಕಲರ್ ಜಾಮೂನಿಗೆ ಅಂಟ್ಕೊಳ್ಳುತ್ತೆ. ಅದರ ಸಲುವಾಗಿ ಈ ರೀತಿಯಾಗಿ ನಾವು ಪ್ಯಾಕ್ ಮಾಡಿಕೊಂಡು ರೌಂಡ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಾಗುತ್ತೆ ಜಾಮೂನು. ನೀವು ಕಟ್ ಮಾಡಿದಾಗ ಕಲರ್ಫುಲ್ಲಾದ ನಮಗೆ ಜಾಮೂನು ಬರುತ್ತೆ. ಸ್ವಲ್ಪ ಎಣ್ಣೆ ಕೈಯನ್ನು ಎಣ್ಣೆ ಸವರಿ ರೌಂಡಾಗಿ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ. ಇನ್ನೊಂದು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನಿಮ್ಮ ದೊಡ್ಡ ಆಕಾರ ಬೇಕಾದರೆ ದೊಡ್ಡ ಆಕಾರ, ಉದ್ದ ಆಕಾರ ಯಾವುದೇ ಬೇಕಾದರೆ ನೀವು ಮಾಡ್ಕೊಳ್ಳಿ. ಈ ರೀತಿಯಾಗಿ ಪ್ರೆಸ್ ಮಾಡಿ ಅದರಲ್ಲಿ ಹಸಿರು ಕಲರ್ ಏನು ನಾವು ಕೊಬ್ಬರಿ ತುರಿ ಫಿಲಪ್ ಮಾಡ್ಕೊಳ್ಳಿ. ಸ್ವಲ್ಪನೇ ಹಾಕಬೇಕು, ಇಲ್ಲಾಂದರೆ ಒಡೆದ್ಬಿಡುತ್ತೆ. ಚೂರೇ ಹಾಕಿ. ಅಂದರೆ ಕಟ್ ಮಾಡಿದಾಗ ನಮಗೆ ಕಲರ್ಫುಲ್ಲಾದ ಜಾಮೂನ್ ಕಾಣಬೇಕು. ಈ ರೀತಿಯಾಗಿ ಪ್ಯಾಕ್ ಮಾಡಿ ರೌಂಡ್ ಮಾಡ್ಕೊಂಡ್ರೆ ಸಾಕು. ಏನು ಒಡೆಯೋದಿಲ್ಲ, ಅಂಜೋದು ಬೇಡ. ಚೆನ್ನಾಗಿ ನಾವು ರೌಂಡ್ ಮಾಡ್ಕೊಳ್ಬೇಕು. ಹಗರ ಕೈಯಿಂದ ರೌಂಡ್ ಮಾಡ್ಕೊಳ್ಳಿ, ಪೂರ್ತಿ ಪ್ರೆಸ್ ಮಾಡಿ ಮಾಡಬೇಡಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಫಿಲಪ್ ಮಾಡಿರುವ ಬ್ರೆಡ್ ಜಾಮೂನುಗಳು ರೆಡಿಯಾಗಿವೆ. ಈಗ ಕರಿಯಲು ಎಣ್ಣೆ ಇಡ್ತೀನಿ. ನೋಡಿ ತುಂಬ ಸಾಫ್ಟ್ ಆಗಿದೆ. ಕರಿಯಲು ಎಣ್ಣೆ ಇಟ್ಟಿದ್ದೇನೆ. ನಾನು ಹೈ ಫ್ಲೇಮ್ನಲ್ಲಿ ನಾನು ಎಣ್ಣೆ ಕಾಯಲು ಇಟ್ಟಿದ್ದೇನೆ. ಲೋ ಫ್ಲೇಮ್ ಮೇಲೆ ಇಡಬಾರ್ದು. ನಾವು ಮಾಮೂಲಿಯಾಗಿ ಜಾಮೂನು ಮಾಡಿದಾಗ ಏನು ಮಾಡ್ತೀವಿ, ಸಣ್ಣ ಉರಿಯಲ್ಲಿ ಕರ್ಕೊಳ್ತೀವಿ. ಇದು ಹಾಗಲ್ಲ, ಫಾಸ್ಟ್ ಉರಿಯಲ್ಲಿ ಕರ್ಕೊಳ್ಬೇಕಾಗತ್ತೆ. ನಿಮ್ಗೆ ತೋರಿಸ್ತೀನಿ ನಾನು ಹೇಗಂತ. ಇಲ್ಲಂದರೆ ಸಣ್ಣ ಉರಿಯಲ್ಲಿ ಇಟ್ಟು ಕರೆದ್ರೆ ಒಡೆದು ಹೋಗಿಬಿಡುತ್ತೆ. ಈ ಬ್ರೆಡ್ ಜಾಮೂನು ತುಂಬ ಸಾಫ್ಟ್ ಆಗಿರುತ್ತೆ, ಹಾಗಾಗಿ ಹೈ ಫ್ಲೇಮ್ ಮೇಲೆ ನೀವು ಕರ್ಕೊಳ್ಬೇಕಾಗತ್ತೆ. ನಾನು ನಿಮಗೆ ತೋರಿಸ್ತೀನಿ ಕರೆದು ಹೇಗಂಥೇಳಿ. ನೋಡಿ ಈ ರೀತಿ ಹಾಕ್ತೀವಲ್ವ ನಾವು, ನೋಡಿ ಕಾದೇ ಇರಲ್ಲ. ಹೀಗೆ ಇಟ್ಟರೆ ಒಡೆದು ಹೋಗಿಬಿಡುತ್ತೆ. ಈಗ ಹೇಗಿಡಬೇಕು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಹೈ ಫ್ಲೇಮ್ ಮೇಲೆ ನೀವು ಕರ್ಕೊಳ್ಬೇಕಾಗತ್ತೆ. ಅಂದರೆ ಒಡೆಯೋ ಚಾನ್ಸು ತುಂಬ ಕಡಿಮೆ ಇರುತ್ತೆ. ನಾವು ಸಣ್ಣ ಉರಿಯಲ್ಲಿ ಇಟ್ಟು ಕರೆದಾಗ ಪಟ್ಟನೆ ಒಡೆದು ಹೋಗಿಬಿಡುತ್ತೆ. ನೋಡಿ ಈ ರೀತಿಯಾಗಿ ಬುರುಗು ಬರಬೇಕು. ಆ ರೀತಿ ಎಣ್ಣೆ ಕಾದಿರಬೇಕು. ಚಮಚವನ್ನು ಡೈರೆಕ್ಟಾಗಿ ಹಚ್ಚಬೇಡಿ. ಚಮಚದಿಂದ ಹಿಂದಿನ ಭಾಗ ಇರುತ್ತೆ ನೋಡಿ, ಸ್ವಲ್ಪ ಟಚ್ ಮಾಡಿ ಅಷ್ಟೇ. ತುಂಬ ಸಾಫ್ಟ್ ಆಗಿರುತ್ತೆ, ಅದರ ಸಲುವಾಗಿ. ನೋಡಿ ಇವು ಕರ್ತಿವೆ, ಸುಡ್ತಾ ಇದೆ. ಇನ್ನು ಆವಾಗಲೇ ನಾವು ಏನು ಮಾಡಬೇಕು, ಬಿಸಿ ಇರುವ ಪಾಕಿನಲ್ಲಿ ಹಾಕ್ಕೊಳ್ಬೇಕು. ಪೂರ್ತಿಯಾಗಿ ಕರೆದು ಪಾಕಿನಲ್ಲಿ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಪೂರ್ತಿಯಾದ ನಮ್ಮ ಜಾಮೂನುಗಳು ಪಾಕಿನಲ್ಲಿ ಹಾಕಿದ್ದೇನೆ. 4 ರಲ್ಲಿ 5 ಬ್ರೆಡ್ ಪೀಸ್ನಲ್ಲಿ 10 ಜಾಮೂನುಗಳು ಆಗಿವೆ. ಈ ರೀತಿಯಾಗಿ ಮುಚ್ಚಿಡಬೇಕು. ಒಂದು ಅರ್ಧ ತಾಸು ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಅರ್ಧ ತಾಸಾಗಿದೆ. ಹೇಗಾಗಿವೆ ನಮ್ಮ ಜಾಮೂನುಗಳು ನೋಡೋಣ. ವಾವ್, ನೋಡ್ಬೋದು ನೀವು, ಚೆನ್ನಾಗಿ ನಮ್ಮ ಪಾಕವನ್ನು ಹೀರ್ಕೊಂಡು ಚೆನ್ನಾಗಿ ಉಬ್ಬಿವೆ. ನೋಡ್ಬೋದು ನೀವು, ತುಂಬ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿ ನಮ್ಮ ಗುಲಾಬ್ ಜಾಮೂನು ಬಂದಿದೆ, ಬ್ರೆಡ್ ಜಾಮೂನು. ನೀವು ಒಂದು ಸಲ ಮಾಡಿ ನೋಡಿ ಈ ಥರ. ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ, ಹಾಗೂ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಈಗ ಸಾಫ್ಟಾದ ನಮ್ಮ ಜಾಮೂನುಗಳು ಸರ್ವ್ ಮಾಡಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ರುಚಿಯಾದ ಕಲರ್ಫುಲ್ಲಾದ ಬ್ರೆಡ್ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನೋಡಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ, ತಿನ್ನಲು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈ ರೀತಿ ಬ್ರೆಡ್ ಗುಲಾಬ್ ಜಾಮೂನುಗಳು. ಇದೇ ರೀತಿಯಾದ ಬ್ರೆಡ್ ರೆಸಿಪಿ ಹಾಗೂ ಮಿಲ್ಕ್ ಪೌಡರ್ ರೆಸಿಪಿಗಳು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಸಹ ಕಲಿಬಹುದು. ಬನ್ನಿ ಮಾಡಿ ತೋರಿಸ್ತೀನಿ ನಾನು ಹೇಗಾಗಿದೆ ನಮ್ಮ ಬ್ರೆಡ್ ಗುಲಾಬ್ ಜಾಮೂನ್ ಕಲರ್ಫುಲ್ಲಾಗಿ ಅಂತ. ನೋಡಿ ನಾನು ಕಟ್ ಮಾಡಿ ತೋರಿಸ್ತೀನಿ ಕಲರ್ಫುಲ್ ಹೇಗಾಗಿವೆ ಅಂತ. ನಾವು ಫಿಲಪ್ ಮಾಡಿರುವ ಕೊಬ್ಬರಿ ತುರಿ ಇದೆಯಲ್ವ, ಹೇಗಾಗಿದೆ ಅಂತ. ಮುಟ್ಟಿದರೆ ಮುನಿ ಅಂತ ಇವೆ, ಅಷ್ಟು ತುಂಬ ಸಾಫ್ಟಾಗಿವೆ. ನೋಡಿ ಇದೇ ಪಾಕ್ ಹಾಕ್ಕೊಳ್ತೀನಿ ನಾನು ಸ್ವಲ್ಪ. ಒಳಗಡೆ ಪೂರ್ತಿಯಾಗಿ ಪಾಕನ್ನು ಫಿಲಪ್ ಮಾಡ್ಕೊಂಡಿದೆ ಅದು ಜಾಮೂನು. ಸ್ವಲ್ಪ ಮೇಲ್ಗಡೆ ನಾನು ಹಾಕ್ತೀನಿ. ತುಂಬ ಜ್ಯೂಸಿಯಾಗಿ ಹಾಗೂ ಸಾಫ್ಟಾಗಿವೆ ನಮ್ಮ ಬ್ರೆಡ್ ಗುಲಾಬ್ ಜಾಮೂನುಗಳು. ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ, ಸಾಫ್ಟಾಗಿ ಹಾಗೂ ಕಲರ್ಫುಲ್ಲಾಗಿ ಕಾಣುತ್ತೆ. ನೋಡೀಗ ನೋಡಿ, ತುಂಬ ಸಾಫ್ಟಾಗಿ ಕಲರ್ಫುಲ್ಲಾದ ನಮ್ಮ ಜಾಮೂನುಗಳು ರೆಡಿಯಾಗಿದೆ. 2-3 ದಿವಸ ಆಯಿತು ನಾನು ರೆಸಿಪಿನೇ ಬಿಟ್ಟೇ ಇಲ್ಲ. ಹಬ್ಬದ ಕಾರಣ ಬ್ಯುಸಿಯಾಗಿದ್ದೆ, ಅದರ ಸಲುವಾಗಿ ನಾನು ರೆಸಿಪಿ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಸಾರಿ. ಈಗ ಒಂದು ದಿವಸ ಬಿಟ್ಟು ಒಂದು ದಿವಸ ರೆಸಿಪಿಗಳನ್ನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ರೆಡ್ ಗುಲಾಬ್ ಜಾಮೂನ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ನಾನು ನಾಳೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.